ಸಾವಿರದಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳಿಂದ ಹಮ್ಮಿಕೊಂಡಂತ ಪಾದಯಾತ್ರೆಯನ್ನ ಮಾಡಿ ನಮಗೆ ಇಂತ ತಮ್ಮನ್ನೆಲ್ಲ ಭೇಟಿ ಮಾಡಿ ಹಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಜನತಾದಳ ಹಾಗೂ ಬಿಜೆಪಿ ನಾಯಕರುಗಳಿಗೆ ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವು ಪಾದಯಾತ್ರೆ ಹಮ್ಮಿಕೊಳ್ಳಿಲ್ಲ ಅಂತಿದ್ರೆ ಜನತಾದಳ ಅವರು ಬಿಜೆಪಿ ಒಳಗಡೆ ಮರ್ಜು ಮಾಡಲಿಲ್ಲ ಅಂದಿದ್ರೆ, ಜನತಾದಳದವರು ಬಿಜೆಪಿ ಒಳಗಡೆ ಸೇರ್ಕೊಳ್ಳಿಲ್ಲ ಅಂದಿದ್ರೆ ನಾವು ಇವತ್ತು ಹೋರಾಟವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇವತ್ತು ನಮ್ಮ ಪರಮೇಶ್ವರ್ ಅವರು ಹೇಳಿದ್ರು, ಕುಮಾರಸ್ವಾಮಿ ನಿಮ್ಮ ತಂದೆ ದೇವೇಗೌಡರು ಈ ಜಿಲ್ಲೆಗೆ ಬಂದು ಈ ನಾಡಿಗೆ ಬಂದು ಇದು ನನ್ನ ಕರ್ಮಭೂಮಿ ನನ್ನ ಪುಣ್ಯಭೂಮಿ ಅಂತೇಳಿ ಇಡೀ ನಿಮ್ಮ ಕುಟುಂಬ ನಿಮ್ಮ ತಂದೆ ಈ ರಾಜ್ಯದಿಂದ ಈ ಕ್ಷೇತ್ರದಿಂದ ಮುಖ್ಯಮಂತ್ರಿ ಈ ಕ್ಷೇತ್ರದಿಂದ ಪ್ರಧಾನಮಂತ್ರಿ ನಿನ್ನ ಧರ್ಮಪತ್ನಿ ಈ ಜಿಲ್ಲೆಯಿಂದ ಶಾಸಕರು ನೀನು ಈ ರಾಜ್ಯದಿಂದ ಈ ಭಾಗದಿಂದ ಎಂಪಿ ಇಲ್ಲಿ ಎಂಎಲ್ಎ ಮುಖ್ಯಮಂತ್ರಿ ಚನ್ನಪಟ್ಟಣ ಮುಖ್ಯಮಂತ್ರಿ ರಾಮನಗರದಿಂದ ಮುಖ್ಯಮಂತ್ರಿ ನೀನು ಇರುವಂತ ಪಕ್ಷ ಸರ್ಕಾರದಿಂದ ಒಂದು ಬಾವುಟ ಇಲ್ಲದೆ ಪಾದಯಾತ್ರೆ ನಡೀತಾ ಇದೆಯಲ್ಲ, ನಿನ್ನ ಒಬ್ಬನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನ ತ್ಯಾಗ ಮಾಡಿದ್ದಲ್ಲ, ನಿನಗೆ ನಾನು ಅಭಿನಂದಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ನಿನ್ನ ಒಬ್ಬ ವೈಯಕ್ತಿಕವಾದಂತಹ ಅಧಿಕಾರಕ್ಕೋಸ್ಕರ ಇಡೀ ನಿಮ್ಮ ಪಕ್ಷವನ್ನ ಇವತ್ತು ವಿಲೋಪವನ್ನು ಮಾಡಿ ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳೋದಕ್ಕೆ ನಿನಗೊಂದು ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಭೂಮಿ ನಿಗಮದಲ್ಲಿ ಆಗಿರುವಂತ ಹಗರಣದ ಬಗ್ಗೆ ತಾವು ವಿವರಣೆಯನ್ನು ಕೊಡಬೇಕು. ಕೃಷಿ ಮಾರುಕಟ್ಟೆ ಎಲ್ಲಿ ಆಗಿರುವಂತ ಹಗರಣ ಸುಮಾರು ಅಲ್ಲಿ ಕೃಷಿ ಮಾರುಕಟ್ಟೆಗಳಲ್ಲಿ 47 ಕೋಟಿ, ಭೂಮಿ ನಿಗಮದಲ್ಲಿ 87 ಕೋಟಿ, ಕರ್ನಾಟಕ ಕೃಷಿಕುಲ ಮಾರ್ಗ ಮಂಡಳಿಯಲ್ಲಿ 24 ಕೋಟಿ. ಯಾರು ಮುಖ್ಯಮಂತ್ರಿ ಆಗಿದ್ರು, ಯಾರು ಮಂತ್ರಿ ಆಗಿದ್ರು, ಯಾರು ಚೇರ್ಮನ್ ಆಗಿದ್ರು, ಏನಾಗಿದ್ರು ತಾವು ಹೇಳಬೇಕು. ನೀವು ಹೇಳಲಿಲ್ಲ ಅಂದ್ರೆ ನಾವು ಹೇಳ್ತೀವಿ, ಇನ್ನೂ ಒಂದು ವಾರ ಟೈಮ್ ಇದೆ, ಎಲ್ಲ ಬಿಡಿಸಿ ಬಿಡಿಸಿ ಹೇಳ್ತೀವಿ. ಆದರೆ ಕುಮಾರಣ್ಣನಿಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನಿತ್ತು, ಎಷ್ಟು ಜಮೀನನ್ನ ಇಲ್ಲಿ ಪಡ್ಕೊಂಡ್ರಿ, ಯಾರು ಜಮೀನ್ ಪಡ್ಕೊಂಡ್ರಿ, ಈಗ ಎಷ್ಟು ಎಕರೆ ಆಗಿದೆ, ಯಾರ ಹೆಸರು ಟ್ರಾನ್ಸ್ಫರ್ ಆಯ್ತು, ವಾಪಸ್ ನಿಮ್ಮ ಹೆಸರಿಗೆ ಹೆಂಗ್ ಬಂತು, ಆ ಭೂಮಿ ದಾಖಲೆಗಳಿದೆಯಾ. ಇಲ್ಲಿ 100 ಎಕರೆ ಇಲ್ಲಿ ತಮ್ದು ತಮ್ಮ ಕುಟುಂಬದವ್ರು ಇಲ್ಲಿದೆ, ದೇವರ ಕುಂಬಳಗೊಡ್ತಾವು ಒಂದು 200-250 ಎಕರೆ ಇದೆ, ಅಲ್ಲಿ ದೊಡ್ಡ ಗುಬ್ಬಿ ಚಿಕ್ಕ ಗುಬ್ಬಿ ಬೆಂಗಳೂರು ಉತ್ತರ ಯಲಂಕ ಯಲಂಕ ಪಕ್ಕದಲ್ಲಿ ಏನೇನು ಬಾಲಕೃಷ್ಣೇಗೌಡ ಒಬ್ಬ ಆಫೀಸರು ನೀವು ಸಿನಿಮಾ ತೋರಿಸ್ತಿದ್ರಿ, ನೀವು ಒಬ್ಬ ಕಾಂಟ್ರಾಕ್ಟ್, ನಮ್ಮ ತಂದೆಗೂ ಕೂಡ ಪಾಪ ಜಮೀನು ಇರಲಿಲ್ಲ, ಮುಂಜೂರಾತಿಯನ್ನು ಮಾಡಿಕೊಂಡ್ರು, ನಮ್ಗೇನು ತಗರಾಲೇನಿಲ್ಲ, ಹೆಂಗ್ ಬಂತು, ಎಲ್ಲಿಗೆ ಬಂತು, ಎಷ್ಟು ಬಂತು, ಈಗ ನೆಲಮಂಗಲದಲ್ಲಿ ಎಷ್ಟಿದೆ, ಹಾಸನದಲ್ಲಿ ಎಷ್ಟಿದೆ, ಎಷ್ಟಾಗಿದೆ, ತಮ್ಮ ಮೌಲ್ಯ ಎಷ್ಟು, ದಯವಿಟ್ಟು ತಾವು ಈ ರಾಜ್ಯದ ಜನತೆಗೆ ತಿಳಿಸ್ಬೇಕಲ್ವಾ, ತಮ್ಮ ಪ್ರಾಮಾಣಿಕತೆಯನ್ನು ತೋರಿಸ್ಬೇಕಲ್ಲ. ತಾವು ಹೊಲ ಉಳ್ತಾ ಇರೋದು, ತಾವು ವ್ಯಾಪಾರ ಮಾಡ್ತಾ ಇರೋದು, ತಾವು ವಹಿವಾಟು ಮಾಡ್ತಾ ಇರೋದು ಗೊತ್ತಲ್ಲ, ನನಗೆ ಹೇಳ್ತಿರಲ್ಲ ಲುಲು ಕುಮಾರ್ ಅಂತ, ಅದೇನೋ ಸಿನಿಮಾ ತೋರಿಸ್ತಾ ಇದೆ ಅಂತ ಹೇಳ್ತಿರಲ್ಲ, ಚರ್ಚೆಗೆ ಬನ್ನಿ ಅಂತ ಕರೆದೆ ಪಾಪ ಅಸೆಂಬ್ಲಿಂದ ಪಾರ್ಲಿಮೆಂಟ್ ಕೊಟ್ಟೋದ್ರು. ಈಗೂ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಶಾಸಕರು ಯಾರಿದ್ದಾರೆ ನನಗೆ ಇಲ್ಲೆಲ್ಲ ಟಿವಿಲೋ ಅಲ್ಲೋ ಇಲ್ಲೋ ಮಾಡಿದ್ರೆ ಹೊಂಟೋಗಿಲ್ಲ, ನಾನು ಅಸೆಂಬ್ಲಿಗೆ ದಾಖಲಾಗಿರ್ಬೇಕು ಅಂತ ನಾನು ಎಲ್ಲ ಕಾಯ್ಕೊಂಡು ಪಟ್ಟಿ ಎಲ್ಲ ಕಾಯ್ಕೊಂಡಿದ್ದೆ. ಈಗ ನಿಮ್ಮ ಎಂಎಲ್ಎಗಳಿಗೆ ಯಾರಿಗೆ ಆಗಲಿ ಇಲ್ಲ ನಿಮ್ಮ ಎಂಎಲ್ಸಿಗಳಿಗೆ ತಂದು ನಿಮ್ಮ ದಾಖಲೆಯನ್ನು ಕೊಟ್ಟು ನನ್ನ ನನ್ನ ಕುಟುಂಬದ ಬಗ್ಗೆ ಬನ್ನಿ ಚರ್ಚೆ ಮಾಡಿ. ನಾನು ಮರ್ತಿದ್ದೆ, ನಾವು ನೀವು ಒಂದಾದಾಗ ನನ್ನ ತಂಗಿ ಮೇಲೆ ಹಾಕಿದ ಕೇಸು, ನನ್ನ ಹೆಂಡತಿ ಮೇಲೆ ಹಾಕಿದ ಕೇಸು, ನನ್ನ ತಮ್ಮನ ಮೇಲೆ ಹಾಕಿದ ಕೇಸು, ಈ ರವಿ ಮೇಲೆ ಹಾಕಿದಂತ ಕೇಸು, ನಿಮ್ ತಮ್ಮ ಬನ್ನಿ ಮಣ್ಣ ಬಾಲಕೃಷ್ಣೇಗೌಡ ಇದಾರಲ್ಲ ಆ ಆಫೀಸರ್ಗಳ ಕೇಳಿ ಏನೇನ್ ಕೇಸ್ ಹಾಕ್ಸಿದ್ದ, ನೀನ್ ಏನೇನ್ ಕೇಸ್ ರಿಜಿಸ್ಟರ್ ಮಾಡಿಸಿದ್ದೆ, ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಯಾವ ರೀತಿ ಕೇಸ್ ಆಯ್ತು, ಚಂಗಪ್ಪರ್ ಕೇಳಿ, ಅದೆಲ್ಲ ಕೂಡ ನಾನು ಮರ್ತಿದ್ದೆ. ಆದ್ರೆ ಮತ್ತೆ ಒಂದ್ ವರ್ಷಕ್ಕೆ ನೆನಪು ಮಾಡುವಂತ ಕೆಲಸವನ್ನು ತಾವು ಮಾಡಿದ್ದೀರಿ, ಇದಕ್ಕೆಲ್ಲ ಉತ್ತರವನ್ನು ಕೊಡ್ಲಿಕ್ಕೆ ನಾನು ಬದ್ಧನಾಗಿದ್ದೇನೆ, ಚರ್ಚೆಗೆ ಸಿದ್ಧನಾಗಿದ್ದೇನೆ.
ಅಸೆಂಬ್ಲಿಗೆ ತಯಾರಾಗಿದ್ದೀನಿ. ಆ ವಿಜೇಂದ್ರ ಇದಾನಲ್ಲ, ವಿಜೇಂದ್ರ ಪಾಪ ಏನು ಹೇಳ್ತಿದ್ದ ನನ್ನ ಮೇಲೆ ಹೇಳ್ತಾ ಇದ್ದಲ್ಲ, ಮುಖ್ಯವತ್ತು ಈ ಪಾದಯಾತ್ರೆ ನಡೆಸಕ್ಕೆ ಮೂಡಾಗರಣಕ್ಕೆ ಕಾಸು ಕಾಂಗ್ರೆಸ್ ಅವರು ಇದಾರಂತೆ ಹಿಂದೆ. ಏ ವಿಜೇಂದ್ರ, ನಿನಗೆ ತಾಕತ್ ಇದೆ, ನಿನಗೆ ಧೈರ್ಯ ಇದೆ, ನಿನಗೆ ನಿಮ್ಮ ತಂಡಗೆ ಧೈರ್ಯ ಇದೆ. ಅವನು ಯಾವನು ಕಾಂಗ್ರೆಸ್ ಪಾರ್ಟಿ ಏನು, ಅವನು ಯಾವನು ಕಾಂಗ್ರೆಸ್ ಪಾರ್ಟಿ ಏನು, ನಿನಗೆ ಕುಮ್ಮ ಕೊಟ್ಟ ಹೆಸರು ಹೇಳು, ನಾನು ನಿಮ್ದನ್ನ ಬಿಚ್ಚಿ 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 ಬಿಡ್ತಿರ್ತೇನೆ. ಇವತ್ತು ಇದೇ ಹೋಮ್ ಮಿನಿಸ್ಟರ್ ಕಾಂಗ್ರೆಸ್ ಪಕ್ಷ ಶಾಂಪಣೆ ಮಾಡಿದೆ, ತಿಳ್ಕೊಳ್ಬೇಕು. ನಾನು ಇದನ್ನ ಚರ್ಚೆ ಮಾಡಕ್ ನಾನು ಹೋಗುದಿಲ್ಲ. ಇಷ್ಟ ಹೇಳಿ ಈ ಹೋರಾಟಕ್ಕೆ ಇವತ್ತು ನಾ ಇವತ್ತು ಬಿಡದೆ, ನಾಳೆ ರಾಮನಗರ, ನಾಳಿದ್ದು ಚನ್ನಪಟ್ಟಣ, ಆಚೆ ನಾಳಿದ್ದು ಮದ್ದೂರು, ಆಮೇಲೆ ಮಂಡ್ಯ, ಆಮೇಲೆ ಮೈಸೂರು. ಪ್ರತಿದಿನ ಈ ರೀತಿ ಪ್ರಶ್ನೆಗಳನ್ನ ನಾವು ಕೇಳ್ತೇವೆ. ನಾಳೆ ಒಂದು ಮುಖ್ಯಮಂತ್ರಿಗಳು ಬರ್ತಾರೆ ನಾಳೆಯಿಂದ. ಇವತ್ತು ನಾವು ನೀವು ಬೇಡ, ನೀವು ಜನ ಪರಿಹಾರವನ್ನ ಜನಕ್ಕೆ ಪಾಪ. ಇವತ್ತು 125,000 ಕ್ಯೂಸಿಕ್ ನೀರು, ಇವತ್ತು ನೀರು ತಮಿಳ್ನಾಡು ಹೋಗ್ತಾ ಇದೆ. ಹೇಳಿದಲ್ಲಪ್ಪ, ಒಂದೇ ದಿನದಲ್ಲಿ ಒಂದೇ ಗಂಟದಲ್ಲಿ ಮೇಘದ ಅಡ್ಡ ಅನುಮತಿ ಕೊಡ್ತೀನಿ ಅಂತ. ಯಾಕೆ ಕುಮಾರಣ್ಣ, ನಿನ್ನ ಬಜೆಟ್ ಅಲ್ಲಿ ಮಾತಾಡ್ಲಿಲ್ಲ, ನಿನ್ನ ಮಂತ್ರಿಗಳು ಯಾರು ಮಾತಾಡ್ಲಿಲ್ಲ. ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಈ ಯೋಜನೆ, ಈ ಹೋರಾಟ ಕರ್ನಾಟಕ ರಾಜ್ಯಕ್ಕೆ ಏನು ಅನ್ಯಾಯ ಆಗಿದೆ, ಅನ್ಯಾಯವನ್ನ ನ್ಯಾಯವನ್ನು ಕೊಡಿಸ್ಲಿಕ್ಕೋಸ್ಕರ ಡಿ ಕೆ ಸುರೇಶ್ ಅವರು ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಟವನ್ನು ಮಾಡಿದ್ರು, ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿ ಸೋಸಿದ್ರೆ ಚಿಂತೆ ಇಲ್ಲ. ನನಗೆ ಭರವಸೆ ಇದೆ, ಎಲ್ಲ ನನ್ನ ಕಾರ್ಯಕರ್ತರಿಗೆ, ಮತದಾರರಿಗೆ, ರಾಜ್ಯದ ಮತದಾರರಿಗೆ ಹೇಳ್ತೀನಿ, 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯದಲ್ಲಿ ಸ್ಥಾಪನೆ ಮಾಡುತ್ತೆ.